ಮಹರ್ಷಿ ವೇದವ್ಯಾಸ ಪ್ರಣೀತ ಶ್ರೀಮದ್ ಭಾಗವತ ಮಹಾಪುರಾಣ. ಅದರಲ್ಲಿ ಪ್ರಥಮ ಸ್ಕಂಧದಲ್ಲಿ ಮೂರನೆಯ ಅಧ್ಯಾಯ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಭಗವಂತನ ಅವತಾರಗಳ ವರ್ಣನೆ ಇದರಲ್ಲಿ ಮೂರನೇದಲ್ಲಿ ಅಧ್ಯಾಯದಲ್ಲಿ. ಸೂತ ಉವಾಚ: ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಃ ಸಂಭೂತಂ ಷೋಡಶಕಲಂ ಆದೌ ಲೋಕಸಿಸೃಕ್ಷಯ. ಸೂತ ಪುರಾಣಿಕರು ಹೇಳ್ತಾರೆ, ಆದೌ ಸೃಷ್ಟಿಯ ಆದಿಯಲ್ಲಿ ಲೋಕಸಿಸೃಕ್ಷಯ, ಲೋಕಗಳನ್ನು ಸೃಷ್ಟಿಸಬೇಕು ಎನ್ನತಕ್ಕಂಥ ಇಚ್ಛೆಯಿಂದ ಭಗವಂತನು ಮಹದಾದಿಭಿ, ಮಹತ್ತತ್ವ ಅಹಂಕಾರ ಮತ್ತು ಪಂಚತನ್ಮಾತ್ರೆಗಳಿಂದ ನಿರ್ಮಿತವಾದ ಹತ್ತು ಇಂದ್ರಿಯಗಳು, ಮನಸ್ಸು, ಪಂಚಭೂತಗಳು, ಹೀಗೆ ಮಹದಾದಿಭಿ ಸಂಭೂತಂ ಷೋಡಶಕಲಂ, 16 ಕಲೆಗಳಿಂದ ಕೂಡಿದ ವಿರಾಟ್ ರೂಪವನ್ನು ಪೌರುಷಂ ರೂಪಂ ಜಗೃಹೇ ಸ್ವೀಕರಿಸಿದನು. ಮಹತ್ತತ್ವ ಅಹಂಕಾರ ಪಂಚತನ್ಮಾತ್ರೆಗಳಿಂದ ನಿರ್ಮಿತವಾದ 10 ಇಂದ್ರಿಯಗಳು, ಅಲ್ಲಿ 12 ಆಯಿತು, ಮನಸ್ಸು 13 ಆಯಿತು, ಪಂಚಭೂತಗಳು ಅಂತ ಹೇಳ್ತಾರೆ. ಹೀಗೆ ಒಟ್ಟು 16 ಕಲೆಗಳು ಅಂಥೇಳಿ, ಮಹತ್ತತ್ವ ಅಹಂಕಾರ ಪಂಚತನ್ಮಾತ್ರೆಗಳು ಅಂದರೆ ಅದು 5, 5, 2, 7 ಆಯಿತು. ಅದರ ನಿರ್ಮಿತವಾದ 10 ಇಂದ್ರಿಯಗಳು ಹಾಗೆ ಇತ್ಯಾದಿಗಳನ್ನು ಅಲ್ಲಿ ಹೇಳ್ತಾರೆ. ಷೋಡಶ ಕಲೆಗಳಿಂದ ಹೀಗೆ ಇದನ್ನೆಲ್ಲ ಸೇರಿಸಿಕೊಂಡು 16 ಕಲೆಗಳಿಂದ ಕೂಡಿದ ವಿರಾಟ್ ರೂಪವನ್ನು ಸ್ವೀಕರಿಸಿದ ಅಂತೇಳಿ. ಯಸ್ಯಾಂ ಭಸಿ ಶಯಾನಸ್ಯ ಯೋಗ ನಿದ್ರಾಂ ವಿತನ್ವತಃ ನಾವಿಹ್ರದಾಂಬುಜಾದಾಸೀದ್ ಬ್ರಹ್ಮಾ ವಿಶ್ವಸೃಜಾಂ ಪತಿಃ. ಸೃಷ್ಟಿಕಾರಣವಾದ ಜಲದಲ್ಲಿ ಪವಡಿಸಿ ಅಂಬಸಿ ಶಯಾನಸ್ಯ ಯೋಗ ನಿದ್ರಾಂ ವಿತನ್ವತಃ, ಯೋಗ ನಿದ್ರೆಯನ್ನು ಮಾಡುತ್ತಿದ್ದ ಅವನ ನಾಭಿ ಸರೋವರದಲ್ಲಿ. ಯಸ್ಯ ನಾಭಿಹ್ರದ ಅಂಬುಜಾತ್ ಆಸೀತ್, ನಾಭಿ ಸರೋವರದಲ್ಲಿ ಹುಟ್ಟಿದ ಅಂಬುಜ, ಕಮಲದಿಂದಲೇ ಪ್ರಜಾಪತಿಗಳಿಗೆ ಅಧಿಪತಿಯಾದ ವಿಶ್ವಸೃಜಾಂ ಪತಿ ಬ್ರಹ್ಮಾ ಬ್ರಹ್ಮದೇವರು ಆಸೀತ್ ಹುಟ್ಟಿದರು. ಅಂಬುಜಾತ್ ಯಸ್ಯಾವಯವ ಸಂಸ್ಥಾನೈಃ ಕಲ್ಪಿತೋ ಲೋಕವಿಸ್ತರಃ ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ. ಭಗವಂತನ ಆ ವಿರಾಟ್ ರೂಪದ ಅಂಗ ಉಪಾಂಗಗಳಲ್ಲಿಯೇ ಸಮಸ್ತ ಲೋಕಗಳ ಕಲ್ಪನೆ ಮಾಡಲಾಯಿತು. ಯಸ್ಯ ಅವಯವ ಸಂಸ್ಥಾನೈ ಲೋಕವಿಸ್ತರಃ ಕಲ್ಪಿತಃ ತದ್ವೈ ಭಗವತಃ ರೂಪಂ ವಿಶುದ್ಧಂ ಸತ್ವಂ ಊರ್ಜಿತಂ. ಈ ಪ್ರಕಾರದಿಂದ ಈ ವಿಶ್ವಬ್ರಹ್ಮಾಂಡವು ಭಗವಂತನದೇ ಸಗುಣ ಸಾಕಾರ ರೂಪವಾಗಿದೆ. ಭಗವಂತನ ವಿಶುದ್ಧ ಸತ್ವಮಯ ಆ ವಿರಾಟ್ ರೂಪವು ಪರಮಶ್ರೇಷ್ಠವಾದುದು, ಯಾವುದು ಸೃಷ್ಟಿ.
ಪಶ್ಯಂತ್ಯದೋರೂಪಮದಭ್ರಚಕ್ಷುಷಾ ಸಹಸ್ರಪಾದೋರುಭುಜಾನನದ್ಭುತಂ ಸಹಸ್ರಮೂರ್ಧಶ್ರವಣಾಕ್ಷಿನಾಸಿಕಂ ಸಹಸ್ರಮೂಲ್ಯಂಬರಕುಂಡಲೋಲ್ಲಸತ್. ಈ ಸಮಗ್ರ ವಿಶ್ವವನ್ನು ಜ್ಞಾನಿಗಳು ತಮ್ಮ ದಿವ್ಯಜ್ಞಾನ ಸಂಪನ್ನ ದೃಷ್ಟಿಯಿಂದ ಭಗವಂತನದೇ ಸ್ವರೂಪವೆಂದು ಭಾವಿಸ್ತಾರೆ. ಪಶ್ಯಂತಿ ಅಧಃ ರೂಪಂ ಅದಭ್ರಚಕ್ಷುಷಾ. ಅಭ್ರ ಅಂದರೆ ಏನು? ಇಬ್ಬನಿ, ಮಂಜು. ಅದಭ್ರ ಚಕ್ಷುಷ ಅಂದರೆ ಮಸುಕಾದ ಚಕ್ಷುವಲ್ಲ, ಶುದ್ಧವಾದ ದೃಷ್ಟಿಯಿಂದ ಅಂತೇಳಿ. ಮಸುಕಲ್ಲದ, ಮಸುಕಿರದ, ಸ್ಪಷ್ಟವಾದ ದೃಷ್ಟಿಯಿಂದ ನೋಡ್ತಾರೆ. ಪಶ್ಯಂತಿ ಅದು ಅದಹ ಅಂದರೆ ಇದನ್ನು. ರೂಪಂ ಅದಭ್ರಚಕ್ಷುಷ ಸಹಸ್ರ ಪಾದೋರು ಭುಜಾನ ಅದ್ಭುತಂ ವಾಸುದೇವಸರ್ವಂ. ಹೀಗೆ ಅನೇಕ ರೂಪಗಳಲ್ಲಿ ಒಬ್ಬನೇ ಭಗವಂತನನ್ನು ದರ್ಶಿಸುತ್ತಾ ಆನಂದ ಪಡ್ತಾರೆ. ಸಹಸ್ರ ಮೂರ್ಧ ಶ್ರವಣಾಕ್ಷಿ ನಾಸಿಕಂ. ಭಗವಂತನು ಎಂಥ ಲೀಲೆಯನ್ನು ಮಾಡಿರುವನು ಎಂದು ಅನುಭವಿಸ್ತಾರೆ. ಭಗವಂತನ ಆ ವಿರಾಟ್ ರೂಪವು ಸಾವಿರಾರು ಪಾದಗಳಿಂದ, ತೊಡೆಗಳಿಂದ, ತೋಳುಗಳಿಂದ, ಸಹಸ್ರ ಪಾದ, ಊರು, ಭುಜ, ಆನನ ಅದ್ಭುತಂ ಮತ್ತು ಮುಖಗಳಿಂದ ಕೂಡಿ ಅದ್ಭುತವಾಗಿತ್ತು. ಅದರಲ್ಲಿ ಸಾವಿರಾರು ತಲೆಗಳು, ಕಿವಿಗಳು, ಸಹಸ್ರ ಮೂರ್ಧ ಶ್ರವಣ ಅಕ್ಷಿ ನಾಸಿಕಂ, ಕಣ್ಣುಗಳು, ಮೂಗುಗಳು, ಸಹಸ್ರ ಮೌಲಿ, ಅಂಬರ ಕುಂಡಲೋಲ್ಲಸತ್. ಇವುಗಳಿಂದ ವಿರಾಜಮಾನವಾಗಿ ಸಾವಿರಾರು ಕಿರೀಟಗಳು, ವಸ್ತ್ರಗಳು, ಕುಂಡಲಗಳು ಇವುಗಳಿಂದ ಕಂಗೊಳಿಸುತ್ತಿರುವುದು ಹಾಗೂ ಆಶ್ಚರ್ಯಮಯವಾಗಿ ನಾನಾ ವಸ್ತುಗಳನ್ನು, ಭೋಗಗಳನ್ನು ಅನುಭವಿಸ್ತಾನೆ. ಏತನ್ನಾನಾವತಾರಾಣಾಂ ನಿಧಾನಂ ಬೀಜಮವ್ಯಯಂ ಯಸ್ಯಾಂಶಾಂಶೇನ ಸೃಜ್ಯಂತೆ ದೇವತಿರಿಯಂ ನರಾದಯಃ. ಹೀಗೆ ಪರಮಾತ್ಮನೇ ಈ ವಿಶ್ವದ ಅವಿನಾಶಿ ಬೀಜ ಅರ್ಥಾತ್ ಕಾರಣನಾಗಿದ್ದಾನೆ. ಅವಿನಾಶಿಯಾದ ಬೀಜ, ನಾಶವಿಲ್ಲದ ಬೀಜವಾಗಿದ್ದಾನೆ ಈ ವಿಶ್ವದ, ಅಂದರೆ ಈ ವಿಶ್ವಕ್ಕೆ ಕಾರಣನಾಗಿದ್ದಾನೆ. ಏತತ್ ನಾನಾ ಅವತಾರಾಣಾಂ ನಿಧಾನಂ ಬೀಜಂ ಅವ್ಯಯಂ, ಅವ್ಯಯಂ ಬೀಜಂ ಯಸ್ಯ ಅಂಶ ಅಂಶೇನ ಸೃಜ್ಯಂತೆ ದೇವತಿರಿಯಂ ನರಾದಯ. ಅವನೇ ಅನೇಕ ಅವತಾರಗಳನ್ನು ಧರಿಸ್ತಾನೆ. ಇದು ಅವನಿಗೆ ಒಂದು ಲೀಲೆಯಾಗಿದೆ. ಅವನ ಈ ರೂಪವು ಸಮಸ್ತ ಅವತಾರಗಳ ಗಣಿಯಾಗಿದೆ. ಅವನು ತನ್ನ ಒಂದು ಅಂಶದಿಂದಲೇ ದೇವತೆ, ತಿರಿಯಕ್, ಮನುಷ್ಯ, ತಿರಿಯಕಂದರೆ ಪ್ರಾಣಿಗಳು ಮೊದಲಾದವರನ್ನು ನಿರ್ಮಿಸ್ತಾನೆ. ಅವನ ಸಂಕಲ್ಪ ಮಾತ್ರದಿಂದಲೇ ಅನಂತ ಕೋಟಿ ಬ್ರಹ್ಮಾಂಡಗಳು ಉಂಟಾಗ್ತವೆ. ಅನಂತನಾದ ಅವನನ್ನು ಯಾರಾದರೂ ಹೇಗೆ ವರ್ಣಿಸಬಲ್ಲರು? ಸ ಏವ ಪ್ರಥಮಂ ದೇವ ಕೌಮಾರಂ ಸರ್ಗಮಾಸ್ಥಿತ ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯಮಖಂಡಿತಂ. ಆ ಮಹಾಪ್ರಭುವೇ ಮೊದಲು ಕೌಮಾರ ಎಂಬ ಸೃಷ್ಟಿಯನ್ನು ಕೈಗೊಂಡು ಸನಕ, ಸನಂದನ, ಸನಾತನ, ಸನತ್ಕುಮಾರರೆಂಬ ಬ್ರಾಹ್ಮಣ ರೂಪದಲ್ಲಿ ಅವತರಿಸಿ ಅತ್ಯಂತ ಕಠಿಣವೂ ಅಖಂಡವೂ ಆದ ಬ್ರಹ್ಮಚರ್ಯವನ್ನಾಚರಿಸಿದನು. ದ್ವಿತೀಯಂತು ಭವಾಯಸ್ಯ ರಸಾತಲಗತಾಂ ಮಹೀಂ ಉದ್ಧರಿಷ್ಯನ್ ಉಪಾದತ್ತ ಯಜ್ಞೇಶ ಸೌಕರಂ ವಪುಹು. ಹೀಗೆ ಕೌಮಾರ ಸೃಷ್ಟಿ ಮೊದಲನೇ ಸನಕ, ಸನಂದನ, ಸನಾತನ, ಸನತ್ಕುಮಾರ ಎಂತಕ್ಕಂಥ ಅವತಾರ. ಎರಡನೇ ಅವತಾರವಾಗಿ ಆ ಯಜ್ಞೇಶನು ಲೋಕ ಕಲ್ಯಾಣಕ್ಕಾಗಿ ರಸಾತಳದಲ್ಲಿ ಹುದುಗಿದ್ದ ಭೂಮಿಯನ್ನು ಉದ್ಧರಿಸುವುದಕ್ಕಾಗಿ ವರಾಹ ರೂಪವನ್ನು ತಾಳಿದನು. ತೃತೀಯಂ ಋಷಿಸರ್ಗಂಚ. ಅಲ್ಲಿ ಯಜ್ಞವರಾಹ, ಭೂವರಾಹ, ವರಾಹಸ್ವಾಮಿ ಅಂತೇಳಿ ಹೇಳ್ತಾರೆ. ಆದಿವರಾಹ, ಶ್ವೇತವರಾಹ. ಆದಿ, ಶ್ವೇತ, ಯಜ್ಞ, ಭೂ, ವರಾಹ, ಸ್ವಾಮಿ, ಇಷ್ಟು ಬೇರೆ ಬೇರೆ ಹೆಸರುಗಳನ್ನು ಕರೀತಾರೆ. ತೃತೀಯಂ ಋಷಿಸರ್ಗಂಚ ದೇವರ್ಷಿತ್ವಮುಪೇತ್ಯ ಸಹ ತಂತ್ರಂ ಸಾತ್ವತಮಾಚಷ್ಟ ನೈಷ್ಕರ್ಮ್ಯಂ ಕರ್ಮಣಾಂ ಯತಃ. ಋಷಿ ಸೃಷ್ಟಿಯಲ್ಲಿ
ಮೂರನೇದಾಗಿ ಅವನು ದೇವರ್ಷಿ ನಾರದರ ರೂಪದಲ್ಲಿ ಮೂರನೇ ಬಾರಿ ಅವತರಿಸಿ ನಿಷ್ಕಾಮ ಕರ್ಮದ ಆಚರಣೆಯಿಂದ ಮುಕ್ತಿಯನ್ನು ಬೋಧಿಸುವ ನಾರದ ಪಾಂಚರಾತ್ರ ಎಂದು ಪ್ರಸಿದ್ಧವಾಗಿರುವ ಸಾತ್ವತ ತಂತ್ರವನ್ನು ಉಪದೇಶಿಸಿದ. ತಂತ್ರಂ ಸಾತ್ವತಮಾಚಷ್ಟ ನಾರದ ಪಾಂಚರಾತ್ರ ನೈಷ್ಕರ್ಮ್ಯಂ ಕರ್ಮಣಾಂಜದ. ನೋಡಿದು ನಾರದನ ಅವತಾರ ಅಂತೇಳಿ, ಅದು ಕೂಡ ಪರಮಾತ್ಮನ ಅವತಾರ. ಇನ್ನು ತುರ್ಯೇ ಧರ್ಮ ಕಲಾ ಸರ್ಗೇ ನರನಾರಾಯಣಾಭಿಷಿ ಭೂತ್ವಾತ್ಮೋಪಶಮೋಪೇತಮಕರೋದ್ದುಶ್ಚರಂ ತಪಃ. ನಾಲ್ಕನೇದಾದ ಧರ್ಮಕಲಾ ಎಂಬ ಸೃಷ್ಟಿಯಲ್ಲಿ, ತುರ್ಯೇ ಧರ್ಮಕಲಾ ಸರ್ಗೇ, ಭಗವಂತನು ಧರ್ಮನ ಪತ್ನಿಯಾದ ಮೂರ್ತಿಯ ಗರ್ಭದಿಂದ ನರನಾರಾಯಣ ಮಹರ್ಷಿಗಳ ರೂಪದಲ್ಲಿ ಅವತರಿಸಿದ. ಈ ಅವತಾರದಲ್ಲಿ ಅವನು ಮನಸ್ಸು ಇಂದ್ರಿಯಗಳ ಸಂಯಮದ ಆತ್ಮಶಾಂತಿಯೊಡನೆ ಅತಿ ಕಠಿಣವಾದ ತಪಸ್ಸನ್ನು ಮಾಡಿ ತೋರಿಸಿದ. ತಪೋಮೂರ್ತಿ, ತಪೋ ಅವತಾರ, ಒಂದು ಬ್ರಹ್ಮಚರ್ಯ ಅವತಾರ, ಎರಡನೇದು ಯಜ್ಞಾವತಾರ, ಮೂರನೇದು ಯಜ್ಞಾವತಾರ ಅಂದರೆ ಯಜ್ಞವರಾಹ ಅಂತ, ಮೂರನೇದು ದೇವರ್ಷಿ ಅಂದರೆ ಭಕ್ತಿ ಅವತಾರ ಅಲ್ಲಿ ನಾರದ, ನಾಲ್ಕನೇದಾಗಿ ಧರ್ಮಕಲಾಸರ್ಗ ಅಂಥೇಳಿ, ಇಲ್ಲಿ ತಪೋ ಅವತಾರ, ತಪೋಮೂರ್ತಿ. ಇನ್ನು ಐದನೆಯ ಅವತಾರದಲ್ಲಿ ಪಂಚಮಃ ಕಪಿಲೋ ನಾಮ ಸಿದ್ಧೇಶ ಕಾಲ ವಿಪ್ಲುತಂ ಪ್ರೋವಾಚ ಅಸುರಜೇ ಸಾಂಖ್ಯಂ ತತ್ವಗ್ರಾಮವಿನಿರ್ಣಯಂ. ಐದನೇ ಅವತಾರದಲ್ಲಿ ಸ್ವಾಮಿಯು ಸಿದ್ಧರ ಒಡೆಯನಾದ ಕಪಿಲ ರೂಪದಿಂದ, ಸಿದ್ಧಾನಾಂ ಕಪಿಲೋ ಮುನಿಹಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ, ಸಿದ್ಧರ ಒಡೆಯನಾದ ಕಪಿಲ ರೂಪದಿಂದ ಅವತರಿಸಿ ಕಾಲ ಮಹಿಮೆಯಿಂದ ಲುಪ್ತವಾಗಿ ಹೋಗಿದ್ದ ತತ್ವ ಸಮೂಹಗಳ ಸ್ವರೂಪವನ್ನು ನಿರ್ಣಯಿಸುವ ಸಾಂಖ್ಯವೆಂಬ ಶಾಸ್ತ್ರವನ್ನು ವರ್ಣಿಸಿ ಅದನ್ನು ಆಸುದಿ ಎಂಬ ಬ್ರಾಹ್ಮಣನಿಗೆ ಉಪದೇಶಿಸಿದ. ಷಷ್ಠೇ ಅತ್ರೇರಪತ್ಯತ್ವ ಮೃತ ಪ್ರಾಪ್ತೋ ನ ಸೂಯಜ ಆನ್ವೀಕ್ಷಿಕೀಂ ಅಲರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್. ಆರನೆಯ ಅವತಾರದಲ್ಲಿ ಅನಸೂಯೆಯು ಬೇಡಿದ ವರವನ್ನು ಈಡೇರಿಸಲು ಭಗವಂತನು ಅತ್ರಿಪುತ್ರ ದತ್ತಾತ್ರೇಯನಾಗಿ ಅವತರಿಸಿದ. ಇದರಲ್ಲಿ ಅವನು ಅಲರ್ಕ ಪ್ರಹ್ಲಾದ ಮುಂತಾದವರಿಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸಿದ. ಈಗ ನಾವು ಸಾಂಖ್ಯಾವತಾರ ನೋಡ್ತೇವೆ, ಕಪಿಲ ಅಲ್ಲಿ ಸಾಂಖ್ಯ, ಅಲ್ಲಿ ಕಪಿಲ ಮುನಿಯ ಸಾಂಖ್ಯ ಅದು. ಇನ್ನೊಂದು ಆರನೆಯದು ಅವಧೂತ ಅವತಾರ, ಅದಾದ ಮೇಲೆ ತದಸ್ತಪ್ತಮ ಆಕೂತ್ಯಾಂ ರುಚೇ ಯಜ್ಞೋಧ್ಯಜಾಜತ ಸಯಾಮಾದ್ಯೈ ಸುರಗಣೈರಾ ಅಪಾತ್ ಸ್ವಾಯಂಭುವಾಂತರಂ. ಏಳನೇ ಅವತಾರ ಯಜ್ಞಾವತಾರ, ನೋಡಿ ಇದು ಯಜ್ಞಾವತಾರ, ಆಗ ವರಾಹ ಅವತಾರ ಹೇಳಿದ್ದು ಇದು ಯಜ್ಞಾವತಾರ. ರುಚಿ ಎಂಬ ಪ್ರಜಾಪತಿಯ ಪತ್ನಿ ಆಕೂತಿಯ ಗರ್ಭದಿಂದ ಜನಿಸಿ ತನ್ನ ಪುತ್ರರಾದ ಯಾಮರು ಮುಂತಾದ ದೇವತೆಗಳೊಡನೆ ಸ್ವಯಂಭೂ ಮನ್ವಂತರವನ್ನು ರಕ್ಷಿಸಿದ. ಅಷ್ಟಮೇ ಮೇರುದೇವ್ಯಾಂದು ನಾಭೇರ್ಜಾತ ಉರುಕ್ರಮ ವರ್ಷಯನ್ವರ್ತ್ಮ ಧೀರಾಣಾಂ ಸರ್ವಾಶ್ರಮ ನಮಸ್ಕೃತಂ. ಎಂಟನೇ ಬಾರಿ ಭಗವಂತನು ನಾಭಿರಾಜನ ಪತ್ನಿಯಾದ ಮೇರುದೇವಿಯಲ್ಲಿ ಋಷಭದೇವನ ರೂಪವನ್ನು ತಾಳಿ ಅಥವಾ ಋಷಭರ ದೇವನ ರೂಪದಲ್ಲಿ ಅವತರಿಸಿ ತನ್ನ ಅಂದರೆ ಎಲ್ಲ ಆಶ್ರಮಗಳಿಗೂ ವಂದನೀಯವಾಗಿರುವ ಪರಮಹಂಸ ಮಾರ್ಗವನ್ನು ಆಚರಿಸಿ ತೋರಿಸಿಕೊಟ್ಟ. ಋಷಿಭಿರ್ಯಾಚಿತೋ ಭೇಜೆ ನವಮಂ ಪಾರ್ಥಿವಂ ವಪುಃ
ದುಗ್ಧೇ ಮಾಮೋಷಧೀರ್ವಿಪ್ರಾಸ್ತೇನಾಂಸ ಉಷತ್ತಮಃ. ಋಷಿಗಳ ಪ್ರಾರ್ಥನೆಯಂತೆ ಅವನು ತನ್ನ 9ನೇ ಅವತಾರವಾಗಿ ಪೃಥು ಮಹಾರಾಜನ ರೂಪದಲ್ಲಿ ಕಾಣಿಸಿಕೊಂಡ. ಶೌನಕಾದಿ ಮಹರ್ಷಿಗಳೇ, ಈ ಅವತಾರದಲ್ಲಿ ಅವನು ಪೃಥ್ವಿಯಿಂದ ಸಮಸ್ತ ಔಷಧಿಗಳನ್ನು ಕರೆದು ಜಗತ್ತಿಗೆ ಅತ್ಯಂತ ಕಲ್ಯಾಣವನ್ನು ಉಂಟು ಮಾಡಿದ. ರೂಪಂ ಸ ಜಗೃಹೇ ಮಾತ್ಸ್ಯಂ ಚಾಕ್ಷುಷೋ ದಧಿ ಸಂಪ್ಲವೇ ನಾಭ್ಯಾರೋಪ್ಯ ಮಹೀಮಯ್ಯಾಪಾದ್ವೈವಸ್ವತಂ ಮನುಂ. ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ತ್ರಿಲೋಕಗಳು ಸಮುದ್ರದಲ್ಲಿ ಮುಳುಗಿ ಹೋಗಿದ್ದಾಗ ಆತನ ಮತ್ಸ್ಯರೂಪದಲ್ಲಿ 10ನೇ ಅವತಾರವನ್ನು ಕೈಗೊಂಡ. ಇದರಲ್ಲಿ ಭಗವಂತನು ಮುಂದಿನ ಮನ್ವಂತರದ ಅಧಿಪತಿಯಾದ ವೈವಸ್ವದ ಮನವನ್ನು ಪೃಥ್ವಿ ರೂಪವಾದ ನೌಕೆಯಲ್ಲಿ ಕುಳ್ಳಿರಿಸಿ ಕಾಪಾಡಿದ. ಸುರಾಸುರಾಣ ಉದಧಿಂ ಮತ್ನತಾಂ ಮಂದರಾಚಲಂ ದಧ್ರೇ ಕಮಠ ರೂಪೇಣ ಪೃಷ್ಠ ಏಕಾದಶೇ ವಿಭು. ದೇವದಾನವರು ಸಮುದ್ರವನ್ನು ಕಡಿಯುತ್ತಿದ್ದಾಗ ಭಗವಂತನ 11ನೇ ಅವತಾರವಾಗಿ ಕೂರ್ಮ ರೂಪದಲ್ಲಿ ಕಾಣಿಸಿಕೊಂಡು ಮಂದರ ಪರ್ವತವನ್ನು ತನ್ನ ಮೇಲೆ ಹೊತ್ತ. ಧನ್ವಂತರಂ ದ ದ್ವಾದಶಮಂ ತ್ರಯೋದಶಮೇವಚ ಅಪಾಯಯತ್ ಸುರಾನನ್ಯಾನ್ ಮೋಹಿನ್ಯಾ ಮೋಹಜನ್ ಸ್ತ್ರಿಯಾ. 12ನೇ ಬಾರಿ ಧನ್ವಂತರಿ ರೂಪದಲ್ಲಿ ಅವತವನ್ನು ಎತ್ತಿಕೊಂಡು ಸಮುದ್ರದಿಂದ ಅವತರಿಸಿದ. 13ನೇ ಅವತಾರವಾಗಿ ಮೋಹಿನಿ ರೂಪದಲ್ಲಿ ಕಾಣಿಸಿಕೊಂಡು ದೈತ್ಯರನ್ನು ಮೋಹವಶರನ್ನಾಗಿ ಮಾಡಿ ದೇವತೆಗೆ ಅಮೃತವನ್ನು ಮುಗಿಸಿದ. ಚತುರ್ದಶಂ ನಾರಸಿಂಹಂ ಬಿಭ್ರದ್ ದೈತ್ಯೇಂದ್ರಮೂರ್ಜಿತಂ ದದಾರ ಕರಜೈರ್ವಕ್ಷಸ್ಯೇರಕಾಂ ಕಟಕೃದ್ಯಥ. 14ನೇ ಅವತಾರದಲ್ಲಿ ಅವನು ನರಸಿಂಹ ರೂಪದಲ್ಲಿ ಪ್ರಕಟನಾಗಿ ಮಹಾಬಲಶಾಲಿಯಾದ ದೈತ್ಯರಾಜ ಹಿರಣ್ಯಕಶಿಪುವಿನ ಎದೆಯನ್ನು ಚಾಪೆ ನೇಯುವವರು ಜೊಂಡನ್ನು ಸೀಳುವಂತೆ ತನ್ನ ಉಗುರುಗಳಿಂದ ಅನಾಯಾಸವಾಗಿ ಸೀಳಿ ಹಾಕಿದ. ಏರಕಾಂ ಕಟಕೃತ್, ಕಟ ಅಂದರೆ ಚಾಪೆ, ಚಾಪೆ ಮಾಡುವವನು, ಚಾಪೆ ನೇಯುವವನು ಹೇಗೆ ಏರಕಾಂ ಅಂದರೆ ಅದಕ್ಕೆ ಚಾಪೆಯ ಹುಲ್ಲನ್ನು ಯಾವ ರೀತಿ ಸೀಳುತ್ತಾನೋ ಅದೇ ರೀತಿಯಲ್ಲಿ ಸೀಳಿದ ಅಂತ ಹಿರಣ್ಯಕಶಿಪುವನು. ಹಿರಣ್ಯಕಶಿಪುವಿನ ಎದೆಯನ್ನು ಸೀಳಿದ. ಪಂಚದಶಂ ವಾಮನಕಂ ಕೃತ್ವಾಗಾದಧ್ವರಂ ಬಲೇ ಪದತ್ರಯಂ ಯಾಚಮಾನಃ ಪ್ರತ್ಯಾದಿತ್ಸು ತ್ರಿವಿಷ್ಟಪಂ. ಪ್ರತ್ಯಾದಿತ್ಸು ತ್ರಿವಿಷ್ಟಪಂ. 15ನೇ ಅವತಾರದಲ್ಲಿ ಭಗವಂತನು ವಾಮನ ರೂಪವನ್ನು ಧರಿಸಿ ಸ್ವರ್ಗದ ರಾಜ್ಯವನ್ನು ದೇವತೆಗಳಿಗೆ ಹಿಂದಕ್ಕೆ ಕೊಡಿಸಲು ಚಕ್ರವರ್ತಿ ಬಲಿರಾಜನ ಯಜ್ಞಭೂಮಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ಬೇಡಿ ಬಲಿಯಿಂದ ಸ್ವರ್ಗದ ರಾಜ್ಯವನ್ನು ಇಂದ್ರನಿಗೆ ದಯಪಾಲಿಸಿದ. ಬಲಿ ಚಕ್ರವರ್ತಿಯು ಆತ್ಮನಿವೇದನಗೈದು ಭಗವಂತನ ಅಖಂಡ ಭಕ್ತಿಯನ್ನು ಪಡೆದ. ಹೀಗೆ ಭಕ್ತರ ಭಕ್ತನಾದ ಭಗವಂತನು ತನ್ನ ಪ್ರೇಮಿ ಭಕ್ತ ಬಲಿಗೆ ಎಂತಹ ಗೌರವ ಕೊಡಿಸಿದ. ಪುಣ್ಯಶ್ಲೋಕೋ ಬಲಿ ರಾಜ, ಹೀಗೆ ಅವನು ಪ್ರಸಿದ್ಧನಾದ. ಅವತಾರೇ ಷೋಡಶಮೀ ಪಶ್ಯನ್ ಬ್ರಹ್ಮದ್ರುಹೋ ನೃಪಾಂ ತಿಸ್ಸಪ್ತಕೃತ್ವ ಕುಪಿತೋ ನಿಹಿಕ್ಷತ್ರಾಂ ಅಕರೋನ್ಮಹೀಂ. 16ನೇ ಪರಶುರಾಮ ಅವತಾರದಲ್ಲಿ ರಾಜರು ಬ್ರಾಹ್ಮಣ ದ್ರೋಹಿಗಳಾಗಿರುವುದನ್ನು ನೋಡಿ ಕ್ರುದ್ಧನಾಗಿ ಅವನು ಪೃಥ್ವಿಯನ್ನು 21 ಬಾರಿ ದುಷ್ಟ ಕ್ಷತ್ರಿಯ ಶೂನ್ಯವಾಗುವಂತೆ ಮಾಡಿದ ಪರಶುರಾಮ ರೂಪದಲ್ಲಿ. ತತಃಸಪ್ತದಶೇ ಜಾತಃ ಸತ್ಯವತ್ಯಾಂ ಪರಾಶರಾತ್ ಚಕ್ರೇ ವೇದ ತರೋ ಶಾಖಾ ದೃಷ್ಟ್ವಾ ಪುಂಸೋಲ್ಪಮೇಧಸಃ. ಇದಾದ ಬಳಿಕ 17ನೇ ಅವತಾರದಲ್ಲಿ ಅವನು ಪರಾಶರರ ಮೂಲಕ ಸತ್ಯವತೀ ದೇವಿಯ ಗರ್ಭದಿಂದ ವೇದವ್ಯಾಸ ರೂಪದಲ್ಲಿ ಕಾಣಿಸಿಕೊಂಡನು. ಆಗ ಜನರ ಜ್ಞಾನ ಮತ್ತು ಧಾರಣಾಶಕ್ತಿ ಕಡಿಮೆ ಆಗಿರುವುದನ್ನು ನೋಡಿ ವೇದ ವೃಕ್ಷವನ್ನು ನಾನಾ ಶಾಖೆಗಳ ರೂಪದಲ್ಲಿ ವಿಂಗಡಿಸಿದನು. ನರದೇವತ್ವಮಾಪನ್ನ ಸುರಕಾರ್ಯ ಚಿಕೀರ್ಷಜಾ ಸಮುದ್ರ ನಿಗ್ರಹಾದೀನಿ ಚಕ್ರೇ ವೀರ್ಯಾಣ್ಯತಃ ಪರಂ. 18ನೇ ಬಾರಿ ಭಗವಂತನು ದೇವತೆಗಳ ಕಾರ್ಯವನ್ನು ನೆರವೇರಿಸಲು ರಾಜನಾಗಿ ರಾಮರೂಪದಿಂದ ಅವತರಿಸಿ ಸೇತು ಬಂಧನ ರಾವಣ ವಧೆ ಮುಂತಾದ ಪರಾಕ್ರಮಪೂರ್ಣ ಅನೇಕ ಲೀಲೆಗಳನ್ನು ಮಾಡಿದ. ಅವುಗಳನ್ನು ಹಾಡಿಕೊಂಡು ಜನರು ಭಕ್ತಿಯನ್ನು ಪಡೆದು ಭಗವದ್ಧಾಮಕ್ಕೆ ತೆರಳುತ್ತಾರೆ. ಏಕೋನವಿಂಶೇ ವಿಂಶತಿ ಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣ ವಿಧಿ ಭುವೋ ಭಗವಾನ್ ಹರದ್ಭರಂ. ನೋಡಿ, 19ನೇ ಮತ್ತು 20ನೇ ಅವತಾರಗಳಲ್ಲಿ ಅವನು ಯದುವಂಶದಲ್ಲಿ ಬಲರಾಮ ಮತ್ತು ಶ್ರೀಕೃಷ್ಣ ಎಂಬ ಹೆಸರುಗಳಿಂದ ಪ್ರಕಟಗೊಂಡು ಭೂಮಿಯ ಭಾರವನ್ನು ನಿಲ್ಲಿಸಿದ. ತತಃ ಕಲೌ
ಸಂಪ್ರವೃತ್ತೆ ಸಂಮೋಹಾಯ ಸುರದ್ವಿಷಾಂ ಬುದ್ಧೋ ನಾನಾಜನ ಸುತಃ ಕೀಕಟೇಶು ಭವಿಷ್ಯತಿ. ಮತ್ತೆ ಕಲಿಯುಗ ಬಂದಾಗ ಅವನು ಮಗಧ ದೇಶದಲ್ಲಿ ದೇವದ್ವೇಷಿಗಳಾದ ದೈತ್ಯರನ್ನು ಮೋಹಗೊಳಿಸುವುದಕ್ಕಾಗಿ ಅಜನ ಎಂಬುವನಲ್ಲಿ ಪುತ್ರರೂಪದಲ್ಲಿ ಬುದ್ಧಾವತಾರವನ್ನು ತಾಳುವನು. ಅಥ ಅಸೌ ಯುಗ ಸಂಧ್ಯಾಂದಸ್ತ್ಯುಪ್ರಾಯೇಶು ರಾಜಸು ಜನಿತಾ ವಿಷ್ಣು ಯಶಸೋ ನಾಮ್ನಾ ಕಲ್ಕಿರ್ಜಗತ್ಪತಿ. ಇದು ಕಳೆದು ಬಹಳ ದಿನಗಳ ಬಳಿಕ ಅಥವಾ ಬಹಳ ಕಾಲದ ಬಳಿಕ ಕಲಿಯುಗದ ಕೊನೆಯಲ್ಲಿ ರಾಜರೆಲ್ಲರೂ ಸಾಮಾನ್ಯವಾಗಿ ಲೂಟಿಗಾರರಾಗ್ತಾರೆ. ಆಗ ಜಗತ್ತಿನ ರಕ್ಷಕನಾದ ಭಗವಂತನು ವಿಷ್ಣು ಯಶನೆಂಬ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿಯ ರೂಪದಲ್ಲಿ ಅವತಾರ ಮಾಡ್ತಾನೆ. ಇಲ್ಲಿ 22 ಅವತಾರಗಳನ್ನು ಮಾತ್ರ ಲೆಕ್ಕಿಸಿವೆ, ಆದರೆ ಭಗವಂತನ ಅವತಾರಗಳು 24 ಎಂದು ಪ್ರಸಿದ್ಧವಾಗಿದೆ. ಹಾಗಾದರೆ ಇನ್ನುಳಿದ 2 ಅವತಾರಗಳಾಗುವು ಎಂದರೆ ಹಂಸ ಮತ್ತು ಹಯಗ್ರೀವ ಅವತಾರಗಳು. ಕೆಲವು ವಿದ್ವಾಂಸರ ಅಭಿಪ್ರಾಯದಲ್ಲಿ ಮೇಲ್ಕಂಡ 22 ಅವತಾರಗಳಲ್ಲಿ ರಾಮಕೃಷ್ಣನನ್ನು ಬಿಟ್ಟು ಉಳಿದ 20 ಅವತಾರಗಳೊಡನೆ ಅವತಾರ ಮೂಲವಾದ ಶ್ರೀಕೃಷ್ಣ ಪರಮಾತ್ಮ ಕೇಶಾವತಾರ, ಸುತಪ ಮತ್ತು ಪ್ರಶ್ನಿದೇವಿಯನ್ನು ಅನುಗ್ರಹಿಸಿದ ಅವತಾರ, ಆಮೇಲೆ ಬಲರಾಮ ಅವತಾರ ಮತ್ತು ಪರಬ್ರಹ್ಮ ಅವತಾರ ಎಂಬ 4 ಅವತಾರಗಳನ್ನು ಸೇರಿಸಿ 24 ಅವತಾರಗಳ ಪರಿಗಣನೆ ಮಾಡಿದ್ದಾರೆ. ಶ್ರೀಕೃಷ್ಣನು ಅವತಾರವೆಲ್ಲ ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮ ಪರ ವಾಸುದೇವ ಅಂತ ಹೇಳ್ತಾರೆ. ಹೀಗೆ ಅವತಾರಾಕ್ಷ ಸಂಖ್ಯೇಯ ಹರೇ ಸತ್ವ ನಿಧೇ ದ್ವಿಜಾಃ ಯಥಾವಿದಾಸಿನಃ ಕುಲ್ಯಾಃ ಸರಸಸ್ಯುಸಹಸ್ರಶಃ. ಶೌನಕ ಮಹರ್ಷಿಗಳೇ, ಇಷ್ಟು ಮಾತ್ರವೇ ಅವನ ಅವತಾರಗಳೆಂದು ತಿಳಿಯಬೇಡಿರಿ. ವಾಸ್ತವವಾಗಿ ಭಗವಂತನ ಅವತಾರಗಳಿಗೆ ಲೆಕ್ಕವೇ ಇಲ್ಲ. ಎಂದಿಗೂ ಬತ್ತದಿರುವ ಅಗಾಧ ಸರೋವರದಿಂದ ಸಾವಿರಾರು ಕಾಲುವೆಗಳು ಹರಿದು ಬರುವಂತೆ ಸತ್ವಗುಣಕ್ಕೆ ನಿಧಿಯಾದ ಶ್ರೀಹರಿಯಿಂದ ಅಸಂಖ್ಯ ಅವತಾರಗಳು ಉಂಟಾಗುತ್ತಾ ಇರುತ್ತವೆ. ದಶಯೋ ಮನವೋ ದೇವಾ ಮನುಪುತ್ರ ಮಹೋಜಸಃ ಕಲಾ ಸರ್ವೇ ಹರೇರೇವ ಸತ್ಪ್ರಜಾಪತಯಸ್ತಥಾ. ಋಷಿಗಳು, ಮನುಗಳು, ದೇವತೆಗಳು, ಪ್ರಜಾಪತಿಗಳು, ಮನುಪುತ್ರರು ಹಾಗೂ ಮಹಾಶಕ್ತಿಶಾಲಿಗಳು ಯಾರ್ಯಾರು ಉಂಟೋ ಇವರೆಲ್ಲರೂ ಕೂಡ ಶ್ರೀಹರಿಯ ವಿಭೂತಿಗಳೇ, ಅಂಶಗಳೇ ಆಗಿವೆ. ಏತೇ ಚಾಂಶ ಕಲಾಃ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೇ ಯುಗೇ. ಇವೆಲ್ಲ ಅವತಾರಗಳಾದರೂ ಭಗವಂತನ ಅಂಶಾವತಾರ ಅಥವಾ ಕಲಾವತಾರಗಳು, ಆದರೆ ಭಗವಾನ್ ಶ್ರೀಕೃಷ್ಣನಾದರೂ ಅವತಾರ ಮಾಡಿದ ಸಾಕ್ಷಾತ್ ಭಗವಂತನೇ ಆಗಿದ್ದಾನೆ. ದೈತ್ಯರ ಅತ್ಯಾಚಾರಗಳಿಂದ ಜನರು ಪೀಡಿತರಾದಾಗ ಯುಗ ಯುಗಗಳಲ್ಲಿ ಅನೇಕ ರೂಪಗಳಿಂದ ಪ್ರಕಟಗೊಂಡು ಅವರನ್ನು ರಕ್ಷಿಸುವನು. ಜನ್ಮ ಗುಹ್ಯಂ ಭಗವತೋ ಯೇತತ್ ಪ್ರಯತೋ ನರ ಸಾಜಂ ಭ್ರಾತೃಗೃಣನ್ ಭಕ್ತಿಯ ದುಃಖ ಗ್ರಾಮಾದ್ ವಿಮುಚ್ಯತೆ. ಭಗವಂತನ ದಿವ್ಯ ಜನ್ಮಗಳ ಈ ಕಥೆಯು ಅತ್ಯಂತ ರಹಸ್ಯಮಯ ಗೋಪನೀಯವಾಗಿದೆ. ಏಕಾಗ್ರ ಚಿತ್ತದಿಂದ ಸಾಯಂಕಾಲ ಬೆಳಿಗ್ಗೆ ಪ್ರೇಮದಿಂದ ಪಠಿಸುವವರು ಎಲ್ಲ ದುಃಖಗಳಿಂದ ಬಿಡುಗಡೆ ಹೊಂದುವರು. ಏತದ್ರೂಪಂ ಭಗವತೋ ಹ್ಯರೂಪಸ್ಯ ಚಿದಾತ್ಮನಃ ಮಾಯಾ ಗುಣೈರ್ವಿರಚಿತಂ ಮಹದಾದಿಭಿರಾತ್ಮನಿ. ಪ್ರಾಕೃತ ಸ್ವರೂಪ ರಹಿತ ಚಿನ್ಮಯ ಭಗವಂತ ಈ ಸ್ಥೂಲ ಜಗದಾಕಾರವಾದ ರೂಪವು ಆ ಭಗವಂತನ ಈ ಸ್ಥೂಲ ಜಗದಾಕಾರವಾದ ರೂಪವು ಅವನ ಮಾಯೆಯ ಮಹತ್ತತ್ವಾದಿ ಗುಣಗಳಿಂದ ಭಗವಂತನಲ್ಲೇ ಕಲ್ಪಿತವಾಗಿದೆ. ಯಥಾ ನಭಸಿ ಮೇಘೌ ಘೋರೇಣುರ್ವಾ ಪಾರ್ಥಿವೋ ನಿಲೇ ಏವಂ ದ್ರಷ್ಟರಿ ದೃಶ್ಯತ್ವಮಾರೋಪಿತಮಬುದ್ಧಿಭಿಃ. ಆಕಾಶದಲ್ಲಿ ಉಂಟಾದ ಮೋಡಗಳು ಆಕಾಶವನ್ನೇ ಮುಚ್ಚಿಬಿಡ್ತವೆ. ಉಂಟಾದ ಮೋಡಗಳು ಹೇಗೆ ಆಕಾಶ ಮುಚ್ಚಿಬಿಡ್ತವಲ್ಲ, ಗಾಳಿಯಿಂದ ಎದ್ದ ಧೂಳು ಗಾಳಿಯನ್ನೇ ಧೂಳಿ ಧೂಸರವಾಗಿಸ್ತದೆ. ಹಾಗೆಯೇ ಆತ್ಮನಿಂದ ಉತ್ಪನ್ನವಾದ ದೃಶ್ಯ ಪ್ರಪಂಚವು ವಾಸ್ತವವಾಗಿ ಪರಮಾತ್ಮನ ಸಗುಣ ರೂಪವೇ ಆಗಿದೆ. ಹೀಗಿದ್ದರೂ ಅವಿವೇಕಿ ಜನರು ಎಲ್ಲರ ಸಾಕ್ಷಿಯಾದ ಆತ್ಮನಲ್ಲಿ ಸ್ಥೂಲವಾದ ದೃಶ್ಯ ಜಗತ್ತನ್ನು ಆರೋಪಿಸ್ತಾರೆ. ಅತಃಪರಂ ಯದವ್ಯಕ್ತಮವ್ಯೂಢ ಗುಣವ್ಯೂಹಿತಂ ಅದೃಷ್ಟಾಶ್ರುತ ವಸ್ತುತ್ವಾತ್ ಸಜೀವೋ ಯತ್ ಪುನರ್ಭವ. ಈ ಸಗುಣದಿಂದ ಅಥವಾ ಸುಗುಣದಿಂದ ಅತೀತನಾದ, ಸಗುಣದಿಂದ ಅಂತ ಹೇಳಬೇಕು, ಈ ಸಗುಣದಿಂದ ಅತೀತನಾದ ಪರಮಾತ್ಮನ ನಿರ್ಗುಣ ನಿರಾಕಾರ ಸ್ವರೂಪದೊಂದಿಗೆ ಗುಣಗಳ ಯಾವುದೇ ಸಂಪರ್ಕವಿಲ್ಲ, ಹಾಗೂ ಅವನಿಗೆ ಕರ ಚರಣಾದಿ ಅವಯವಗಳೂ ಇಲ್ಲ. ಜೀವನು ಕೂಡ ಪರಮಾತ್ಮನದೇ ಅಂಶನಾದ ವಾಸ್ತವವಾಗಿ ನಿರ್ಗುಣನೇ ಆಗಿದ್ದಾನೆ. ಆದರೆ ಮಾಯೆಯಿಂದ ಭ್ರಮಿತನಾಗಿದ್ದರಿಂದ ಅವನು ಜನ್ಮ ಮರಣದ ಚಕ್ರದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಯತ್ರೇ ಮೇ ಸದಸದ್ರೂಪೇ ಪ್ರತಿಷಿದ್ಧೇ ಸ್ವಸಂವಿತ ಅವಿದ್ಯೆಯ ಆತ್ಮನಿ ಕೃತೆ ಇತಿ ತದ್ಬ್ರಹ್ಮ ದರ್ಶನಂ.
ಜೀವಿಗೆ ಸ್ವಸ್ವರೂಪ ಜ್ಞಾನ ಉಂಟಾದಾಗ ಅಜ್ಞಾನದಿಂದಾಗಿ ಪರಮಾತ್ಮನಲ್ಲಿ ಕಂಡುಬರುತ್ತಿದ್ದ ಜಗತ್ತು ಇಲ್ಲವಾಗುತ್ತದೆ. ನೋಡಿ, ಜೀವಿಗೆ ಸ್ವಸ್ವರೂಪ ಜ್ಞಾನ ಉಂಟಾದಾಗ, ತನ್ನ ಸ್ವರೂಪ ಜ್ಞಾನ ಉಂಟಾದಾಗ ಅಜ್ಞಾನದಿಂದಾಗಿ ಪರಮಾತ್ಮನಲ್ಲಿ ಕಂಡುಬರುತ್ತಿದ್ದ ಜಗತ್ತು ಇಲ್ಲವಾಗುತ್ತದೆ, ಜೊತೆಗೆ ಸರ್ವತ್ರ ಪರಮಾತ್ಮ ದರ್ಶನವೇ ಆಗುತ್ತದೆ. ಈ ಸ್ಥಿತಿಯಲ್ಲಿ ಮಾಯೆ ಮತ್ತು ಅದರ ಅಂಶಭೂತ ಜಗತ್ತಿನ ಅಸ್ತಿತ್ವವು ಇರುವುದಿಲ್ಲ. ಜೀವನು ಸ್ವಯಂ ಬ್ರಹ್ಮಸ್ವರೂಪನಾಗ್ತಾನೆ. ನೋಡಿ, ಅದ್ವೈತಂ ಬುಧ್ಯತೆ ತದಾ ಅಂತೇಳಿ ಅದ್ವೈತವನ್ನು ಆಗ ತಿಳಿತಾನೆ. ಯದ್ಯೇಷೋ ಪರತಾ ದೇವಿ ಮಾಯಾ ವೈಶಾರದಿ ಮತಿ ಸಂಪನ್ನ ಏವೇತಿ ವಿದುಃ ಮಹಿಂ ನಿಸ್ವೇ ಮಹೀಯತೆ. ಬ್ರಹ್ಮಸ್ವರೂಪನಾದ ಬಳಿಕ ಸಂಸಾರ ಚಕ್ರದಲ್ಲಿ ಸುತ್ತಿಸುತ್ತಿರುವ ಮಾಯೆ ನಿವೃತ್ತವಾಗ್ತದೆ. ಇದರಿಂದ ಜೀವನು ಪರಮಾನಂದಮಯನಾಗಿ ತನ್ನ ವಾಸ್ತವಿಕ ಸ್ವರೂಪದಲ್ಲಿ ಪ್ರತಿಷ್ಠಿತನಾಗುತ್ತಾನೆ. ಏವಂ ಜನ್ಮಾನಿ ಕರ್ಮಾಣಿ ಹ್ಯ ಕರ್ತುರಜನಸ್ಯ ಚ ವರ್ಣಯಂತಿ ಸ್ಮ ಕವಯೋ ವೇದ ಹ್ಯಾನಿ ಹೃತ್ಪತೆ. ಪರಮಾತ್ಮನು ವಾಸ್ತವವಾಗಿ ಅಜನ್ಮ ಹಾಗೂ ಅಕರ್ತೃ ಆಗಿದ್ದರೂ ಕೂಡ ಅವನ ಜನ್ಮ ಕರ್ಮಗಳ ರಹಸ್ಯವು ವೇದಗಳಿಗೂ ಅತ್ಯಂತ ರಹಸ್ಯಮಯವಾಗಿದೆ, ಅರ್ಥಾತ್ ಅಗಮ್ಯವಾಗಿದೆ ಎಂದು ತತ್ವಜ್ಞಾನಿಗಳು ಅದನ್ನು ವರ್ಣಿಸುತ್ತಾರೆ ಅಥವಾ ಅವನನ್ನು ವರ್ಣಿಸುತ್ತಾರೆ ಅಂಥೇಳಿ ಪರಮಾತ್ಮನನ್ನು. ಇನ್ನು 36ನೇ ಶ್ಲೋಕ. ಸವಾ ಇದಂ ವಿಶ್ವಮೋಘ ಲೀಲಃ ಸೃಜತ್ಯವತ್ಯತ್ತಿ ನ ಸಜ್ಜತೆಸ್ಮಿನ್ ಭೂತೇಶು ಚಾಂತರ್ಹಿತ ಆತ್ಮತಂತ್ರ ಷಡ್ವರ್ಗಿ ಗಂಜಿಘ್ರತಿ ಷಡ್ಗುಣೇಶಃ. ಜ್ಞಾನ ಬಲ ಐಶ್ವರ್ಯ ವೀರ್ಯ ಶಕ್ತಿ ತೇಜಸ್ಸುಗಳೆಂಬ ಈ 6 ಅಸಾಧಾರಣ ಗುಣಗಳಿಂದ ಸಂಪನ್ನನಾಗಿ ಅಮೋಘವಾದ ಲೀಲೆಗಳನ್ನು ನಡೆಸುವ ಈ ಆ ಭಗವಂತನೇ ಲೀಲಾಜಾಲವಾಗಿ ಈ ವಿಶ್ವವೆಲ್ಲವನ್ನು ಸೃಷ್ಟಿಸುತ್ತಾನೆ, ರಕ್ಷಿಸುತ್ತಾನೆ, ಸಂಹರಿಸುತ್ತಾನೆ. ಆದರೂ ಇದರಲ್ಲಿ ಅಂಟಿಕೊಳ್ಳುವುದಿಲ್ಲ. ಸವಾ ಇದಂ ವಿಶ್ವ ಅಮೋಘ ಲೀಲಃ ಸೃಜತಿ ಅವತಿ ಅತ್ತಿ ನ ಸಜ್ಜತೆ ಅಸ್ಮಿನ್ ಭೂತೇಶು ಚ ಅಂತರ್ಹಿತ ಆತ್ಮತಂತ್ರ. ಅವನು ಪರಮ ಸ್ವತಂತ್ರನು. ಪ್ರಾಣಿಗಳ ಹೃದಯದಲ್ಲಿ ಅಡಗಿದ್ದು 6 ಇಂದ್ರಿಯಗಳ ವಿಷಯಗಳನ್ನು ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶಃ ಅವನೇ ಅನುಭವಿಸುತ್ತಿದ್ದರೂ ಅದರಿಂದ ಲಿಪ್ತನಾಗುವುದಿಲ್ಲ. ಷಡ್ಗುಣೇಶ ಜ್ಞಾನಬಲ ಐಶ್ವರ್ಯ ವೀರ್ಯಶಕ್ತಿ ತೇಜಸ್ಸುಗಳು ಎನ್ನತಕ್ಕಂಥ 6 ಗುಣಗಳಿಂದ ಸಂಪನ್ನ. ನ ಚಾಸ್ಯ ಕಶ್ಚಿನ್ ನಿಪುಣೇನ ಧಾತುರವೈತಿ ಜಂತು ಕಮನೀಶ ಊತೀ ನಾಮಾನಿ ರೂಪಾಣಿ ಮನೋವಚೋಭಿ ಸಂತನ್ಮತೋ ನಟಚರ್ಯಾಮಿವಾಜ್ಞ. ಐಂದ್ರಜಾಲಿಕನು ಅಥವಾ ನಟನು ತನ್ನ ಸಂಕಲ್ಪದಿಂದಲೂ ಮಾತುಗಳಿಂದಲೂ ಮಾಡುವ ಅದ್ಭುತ ಚಮತ್ಕಾರಗಳನ್ನು ಮೂರ್ಖ ಮನುಷ್ಯನು ಅರಿಯಲಾರ. ಹಾಗೆಯೇ ದುರ್ಬುದ್ಧಿಯುಳ್ಳ ಜೀವರು ಭಗವಂತನು ತನ್ನ ಸಂಕಲ್ಪದಿಂದಲೂ ವೇದವಚನಗಳಿಂದಲೂ ಪ್ರಕಟಪಡಿಸುವ ನಾನಾ ನಾಮಗಳನ್ನು ರೂಪಗಳನ್ನು ಗಿರಿಗಳನ್ನು ತಮ್ಮ ಮನಸ್ಸು ಮಾತುಗಳಿಂದಲೂ ಬುದ್ಧಿ ಸೂಕ್ಷ್ಮತೆಯಿಂದಲೂ ಅರಿಯಲಾರರು. ಸ ವೇದ ಧಾತು ಪದವೀಂ ಪರಸ್ಯ ದುರಂತ ವೀರ್ಯಸ್ಯ ರಥಾಂಗಪಾಣೇ ಯೋ ಮಾಯಜಾ ಸಂತತಯಾನುವೃತ್ಯ ಭಜೇತ ತತ್ಪಾದ ಸರೋಜಗಂಧಂ. ಚಕ್ರಪಾಣಿ ಭಗವಂತನ ಶಕ್ತಿ ಪರಾಕ್ರಮಗಳು ಅನಂತವಾಗಿವೆ. ಅದರ ಆಳವನ್ನು ಯಾರೋ ತಿಳಿಯಲಾರರು. ಅವನು ಇಡೀ ಜಗತ್ತಿನ ನಿರ್ಮಾತೃ ಆಗಿದ್ದರೂ ಅದರಿಂದ ಸರ್ವಥಾ ಅತೀತನಾಗಿದ್ದಾನೆ. ಅವನ ಸ್ವರೂಪವನ್ನು ಅಥವಾ ಅವನ ಲೀಲೆಗಳ ರಹಸ್ಯವನ್ನು ನಿತ್ಯ ನಿರಂತರವಾಗಿ ನಿಷ್ಕಪಟ ಭಾವದಿಂದ ಅವನ ಅಡಿದಾವರಗಳ ಗಂಧವನ್ನು ಸೇವಿಸುವವನು ನಿಷ್ಕಾಮವಾದ ಸೇವಾಭಾವದಿಂದ ಅವನ ಚರಣಗಳನ್ನು ಚಿಂತಿಸುತ್ತಿರುವ ಭಕ್ತ ಶ್ರೇಷ್ಠರೇ ಅರಿಯಬಲ್ಲರು. ಅಥೇಹದನ್ಯ ಭಗವಂತ ಇತ್ಥಂ ಯದ್ವಾ ಸುದೇವೇಖಿಲ ಲೋಕನಾಥೇ ಕುರುವಂತಿ ಸರ್ವಾತ್ಮಕಮಾತ್ಮ ಭಾವಂ ಯತ್ರ ಭೂಯ ಪರಿವರ್ತ ಉಗ್ರಹ. ಶೌನಕಾದಿ ಋಷಿಗಳಿದ ಈ ಲೋಕದಲ್ಲಿ ಪೂಜ್ಯರಾದ ನೀವೇ ಧನ್ಯರು, ಸೌಭಾಗ್ಯಶಾಲಿಗಳು. ಯಾಕಂದರೆ ನೀವು ಅಖಿಲ ಲೋಕಗಳಿಗೆ ಒಡೆಯಾದ ಪರವಾಸುದೇವನಲ್ಲೇ ಸರ್ವ ಪ್ರಕಾರಗಳಿಂದಲೂ ಆತ್ಮಭಾವವನ್ನು ಸಮರ್ಪಣೆ ಮಾಡಿರುವಿರಿ. ಹೀಗೆ ಮಾಡುವವರಿಗೆ ಈ ಭಯಂಕರವಾದ ಸಂಸಾರದಲ್ಲಿ ಮರಳಿ ಬಿಟ್ಟಬೇಕಾಗುವುದಿಲ್ಲ. ನ ಯತ್ರ ಭೂಯ ಪರಿವರ್ತ ಉಗ್ರಹ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮಷ್ಟೋಕಚರಿತಂ ಚಕಾರ ಭಗವಾನ್ ಋಷಿ. ಭಗವಾನ್ ವೇದವ್ಯಾಸರು ವೇದಗಳಿಗೆ ಸಮಾನವಾಗಿರುವ ಬ್ರಹ್ಮತುಲ್ಯಂ ಬ್ರಹ್ಮ ಸಂಹಿತಂ ಪುಣ್ಯಶ್ಲೋಕನಾದ ಪರಮಾತ್ಮನ ಚರಿತ್ರೆಯಿಂದ ಪರಿಪೂರ್ಣವಾದ ಈ ಭಾಗವತಂಬ ಪುರಾಣವನ್ನು ರಚಿಸಿದರು. ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ತ್ಯಯನಂ ಮಹತ್ ತದಿದಂಗ್ರಾಹಯ ಮಾಸ ಸುತಮಾತ್ಮವತಾಂ ವರಂ. ಅವರು ಅತ್ಯಂತ ಮಹತ್ವಪೂರ್ಣವೂ ಮಂಗಳಕರವಾದ ಈ ಧನ್ಯವಾದ ಗ್ರಂಥರತ್ನವನ್ನು ಲೋಕದ ಪರಮಕಲ್ಯಾಣಕ್ಕಾಗಿ ಆತ್ಮಜ್ಞಾನದಲ್ಲಿ ಶ್ರೇಷ್ಠರಾದ ತಮ್ಮ ಪುತ್ರರಾದ ಶುಕ ಮಹರ್ಷಿಗಳಿಗೆ ಬೋಧಿಸಿದರು. ಸರ್ವೇದೇತಿಹಾಸಾನಾಂ ಸಾರಂ ಸಾರಂ ಸಮುದ್ಧತಂ ಸತ ಸಂಶಾಮಯಾಸ ಮಹಾರಾಜಂ ಪರೀಕ್ಷಿತಂ. ಇದರಲ್ಲಿ ಎಲ್ಲ ವೇದೇತಿಹಾಸಗಳ ಸಾರ ಸಂಗ್ರಹ ಮಾಡಲಾಗಿದೆ. ಶುಕ ಮಹಾಮುನಿಗಳು ರಾಜ ಪರೀಕ್ಷಿತನಿಗೆ ಇದನ್ನು ಶ್ರವಣ ಮಾಡಿಸಿದರು. ಪ್ರಾಯೋಪವಿಷ್ಟಂ ಗಂಗಾಯಾಂ ಪರೀತಂ ಪರಮರ್ಷಿಭಿಃ ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾದಿಭಿಃ ಸಹ.
ಆ ಸಮಯದಲ್ಲಿ ಅವನು ಮಹರ್ಷಿಗಳಿಂದ ಸುತ್ತುವರಿಯಲ್ಪಟ್ಟು ಯಾರು ಪರೀಕ್ಷಿತ ಆವರಣ ನಿರಶನ ವ್ರತವನ್ನು ಕೈಗೊಂಡು ಗಂಗಾತೀರದಲ್ಲಿ ಕುಳಿತಿದ್ದ. ಪ್ರಾಯೋಪವೇಶ ಮಾಡ್ತಾ ಇದ್ದ. ಭಗವಾನ್ ಶ್ರೀಕೃಷ್ಣನು ಧರ್ಮ ಮತ್ತು ಜ್ಞಾನಾದಿಗಳೊಂದಿಗೆ ತನ್ನ ಪರಮಧಾಮಕ್ಕೆ ತೆರಳಿದಾಗ ಈ ಕಲಿಯುಗದಲ್ಲಿ ಅಜ್ಞಾನರೂಪಿ ಅಂಧಕಾರದಿಂದ ಕುರುಡಾಗಿದ್ದ ಜನರಿಗಾಗಿ ಈ ಪುರಾಣ ರೂಪಿ ಸೂರ್ಯನು ಅಲ್ಲಿ ಪ್ರಕಟಗೊಂಡ. ಕಲೌ ನಷ್ಟ ದೃಶಾಮೇಶ ಪುರಾಣೋರ್ಕೋ ಅಧುನೋದಿತ ತತ್ರ ಕೀರ್ತಯತೋ ವಿಪ್ರಾ ವಿಪ್ರಶ್ರೇರ್ಭೂರಿ ತೇಜಸಃ. ಶೌನಕಾದಿ ಮಹರ್ಷಿಗಳೇ, ಮಹಾದೇಯಸ್ವಿ ಶ್ರೀ ಶುಕಮಹಾಮುನಿಗಳಲ್ಲಿ ಈ ಪುರಾಣದ ಕಥೆಯನ್ನು ಹೇಳುತ್ತಿದ್ದಾಗ ನಾನೂ ಅಲ್ಲಿ ಕುಳಿತಿದ್ದೆ. ಅಹಂಚಾಧ್ಯಗಮಂ ತತ್ರ ನಿವಿಷ್ಟಸ್ತದನುಗ್ರಹಾತ್ ಸೋಹಂ ವಶ್ರಾವಯಿಷ್ಯಾಮಿ ಯಥಾಧೀತಂ ಯಥಾಮತಿ. ಈ ಪುರಾಣದ ಕಥೆಯನ್ನು ಹೇಳುತ್ತಿದ್ದಾಗ ನಾನು ಅಲ್ಲಿ ಕುಳಿತಿದ್ದೆ. ಅಲ್ಲೇ ನಾನು ಅವರ ಕೃಪಾಪೂರ್ಣ ಅನುಮತಿಯಿಂದ ಇದರ ಅಧ್ಯಯನ ಮಾಡಿದೆ. ನಾನು ಅದನ್ನು ಅಲ್ಲಿ ಹೇಗೆ ಅಧ್ಯಯನ ಮಾಡಿದ್ದೇನೋ ಹಾಗೆಯೇ ನಿಮಗೆ ಯಥಾಮತಿಯಾಗಿ ಹೇಳುವೆನು, ಕೇಳಿರಿ. 45 ಶ್ಲೋಕಗಳ ಈ 3ನೇ ಅಧ್ಯಾಯ ಮುಗಿಯಿತು. ಪ್ರಥಮ ಸ್ಕಂದದಲ್ಲಿ ಭಾಗವತ 3ನೇ ಅಧ್ಯಾಯ ಮುಗಿಯಿತು. ಇದು ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ, ನೋಡಿ ಪರಮಹಂಸ ಸಂಹಿತೆ ಅಂತ ಹೇಳ್ತಾರೆ ಇದನ್ನು. ಪ್ರಥಮಸ್ಕಂಧೇ ನೈಮಿಷೀಯೋಪಾಖ್ಯಾನೆ ತೃತೀಯೋಧ್ಯಾಯ, ನೈಮಿಷೀಯೋಪಾಖ್ಯಾನದಲ್ಲಿ 3ನೇ ಅಧ್ಯಾಯ ಪ್ರಥಮ ಸ್ಕಂಧದಲ್ಲಿ. ಇನ್ನು 4ನೇ ಅಧ್ಯಾಯ ನಾಳೆ ದಿವಸ ನೋಡೋಣ. ಮಹರ್ಷಿ ವೇದವ್ಯಾಸರ ವಿಷಾದ, ಅವರ ಬಳಿಗೆ ನಾರದರ ಆಗಮನ, ಭಾಗವತದ ಭೂಮಿಕೆ ಹಿನ್ನೆಲೆ, ಭಾಗವತ ರಚನೆಗೆ ಏನು ಕಾರಣ, ಹೇಗಾಯಿತು ಭಾಗವತದ ರಚನೆ ವೇದವ್ಯಾಸರಿಂದ ಏನು, ನಾಳೆ ದಿವಸ ನೋಡೋಣ. ಹರೇ ರಾಮ್ ಹರೇ ಕೃಷ್ಣ. ಸದ್ಗುರು ಚರಣಾರ್ಪಿತಮಸ್ತು. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಜ್ಜನಾಃ ಸಂತು ನಿರ್ಭಯಾಃ. ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.